ಸ್ವಾತಿ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆಗಲೇ. ಆದರೂ ನಾನು ಏನೇ ಹೇಳೋದಕ್ಕೂ ಮುಂಚೆ ಫಸ್ಟ್ ನಿಮ್ಮೆಲ್ಲರಿಗೂ ಸಾರಿ ಹೇಳ್ತೀನಿ. ತುಂಬ ದಿನ ಆಗೋಯ್ತು, ಆಲ್ಮೋಸ್ಟ್ 1.5 ತಿಂಗಳು ಆಗೋಯ್ತು ನಾನು ವಿಡಿಯೋಸ್ ಹಾಕಿ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗೆ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಅಷ್ಟೇ. ನಾನು ಎಷ್ಟೊಂದು ಜನಕ್ಕೆ ಮೇಲ್ ಮಾಡಿ ಕೇಳಿದ್ದೀರಾ, ಮೆಸೇಜ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡಿದ್ದೀರಾ, ಯಾಕೆ ಮಾಡ್ತಾ ಇಲ್ಲ, ಚಾನೆಲ್ ಕ್ಲೋಸ್ ಮಾಡಿಬಿಟ್ರಾ ಏನು ಅಂತ. ಆ ಥರ ಎಲ್ಲ ಏನೂ ಇಲ್ಲ, ನಾನು ಹೇಳಿದ್ದೆ ಲಾಸ್ಟ್ ವೀಕೆ ವಿಡಿಯೋ ಹಾಕ್ತೀನಿ ಅಂತ. ಬಟ್ ನನ್ನ ವಾಯ್ಸ್ ತುಂಬ ಕೆಟ್ಟಿತ್ತು, ಹಾಗಾಗಿ ನಾನು ಬೇಡ ಇನ್ನೊಂದು ವಾರ ಹೋಗಲಿ ಆಮೇಲೆ ಹಾಕೋಣ ಅಂದ್ಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸಾರಿ, ಬೇಜಾರು ಮಾಡ್ಕೊಬೇಡಿ. ಈಗಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ ಇದೆ. ನಿಮಗೆಲ್ಲ ಪ್ರಾಮಿಸ್ ಮಾಡಿದ್ದೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನೀವೆಷ್ಟು ನನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ನಾನು ಅಷ್ಟೇ ಮಿಸ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲನೂ. ಇವತ್ತೇನು ಇಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ನಾನು ಒಂದು ಸ್ಟೋರ್ಗೆ ಹೋಗಿದ್ದೆ, ಅದ್ರ ಬಗ್ಗೆ ತೋರಿಸ್ತೀನಿ. ಅದ್ರ ಬಗ್ಗೆ ತೋರಿಸಿ ಏನೇನು ಐಟಮ್ ಅದೆಲ್ಲ ಹೇಳೋದಕ್ಕೂ ಮುಂಚೆ ಇನ್ನೊಂದು ವಿಷಯ ಏನಂದರೆ, ನನ್ನ ಚಾನೆಲ್ ನೇಮ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸ್ವಾತಿ ಗೌಡ ಅಂತ ಇತ್ತು. ನಾನು ಅದಕ್ಕೆ ಕನ್ನಡ ಬ್ಲಾಗ್ಸ್ ಅಂತ ಆ್ಯಡ್ ಮಾಡಿದ್ದೀನಿ, ಸ್ವಾತಿ ಗೌಡ ಕನ್ನಡ ಬ್ಲಾಗ್ಸ್ ಅಂತ. ಯಾಕಂದರೆ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಇದು ಕನ್ನಡ ಚಾನೆಲ್ ಏನು ಅಂತ. ಆ ಕ್ಲಾರಿಟಿ ಸಿಗುತ್ತೆ, ಆಮೇಲೆ ನಂದು ಕನ್ನಡ ಚಾನೆಲ್ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಸ್ವಾತಿ ಗೌಡ ಕನ್ನಡ ವ್ಲಾಗ್ಸ್ ಅಂತ ಆ್ಯಡ್ ಮಾಡಿದ್ದೀನಿ. ನಿಮ್ಗೇನನ್ಸುತ್ತೆ, ಚಾನಲ್ ನೇಮ್ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಬನ್ನಿ, ನಾನು ತೋರಿಸ್ತೀನಿ. ಇದೆ ಈ ಶಾಪ್, ಟಿನಾಮೋ ಅಂತ ಕರೀತಾರೆ, ಇಲ್ಲ ಏನು ಸ್ಪೆಲ್ ಮಾಡ್ತಾರೆ ಗೊತ್ತಿಲ್ಲ, TYNIMO ಅಂತ. ಇದು ಮಿನಿಸೋ ಥರನೇ ಸ್ಟೋರ್, ಜಯನಗರ್ 4th ಬ್ಲಾಕಲ್ಲಿ ಇದೆ. 4th ಬ್ಲಾಕ್ ಬಸ್ ಸ್ಟಾಪಿಂದ 1-2-4 ಸ್ಟೆಪ್ಸ್ ಅಷ್ಟೇ, ನಿಮಗೆ 4th ಬ್ಲಾಕ್ ಬಸ್ ಸ್ಟಾಪ್ಗೆ ಹೋಗಿ ಗೂಗಲ್ ಮಾಡಿದ್ರೆ ಸಿಗುತ್ತೆ ಇದು. ಬಟ್ ಮಿನಿಸೋಗಿಂತ ಚೆನ್ನಾಗಿದೆ. ನಿಮಗೆ ಮಿನಿಸೋಲ್ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 150 ರುಪೀಸ್, ಬಟ್ ಇಲ್ಲಿ ಹಾಗಿಲ್ಲ, 50 ರುಪೀಸ್ 60 ರುಪೀಸ್ಗೆಲ್ಲ ನಿಮಗೆ ಸಿಗುತ್ತೆ. ನಾನು ಒಂದೊಂದೇ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಫಸ್ಟು ಈ ಕ್ಲಿಪ್ ಬಂದುಬಿಟ್ಟು ಐ ಥಿಂಕ್ 50 ರುಪೀಸ್ ಇಲ್ಲ 40 ರುಪೀಸ್ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ. ಫಸ್ಟ್ ಒನ್ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಶವರ್ ಕ್ಯಾಪ್. ಇದು ಏನಾದ್ರು DIY ಹೇರ್ ಮಾಸ್ಕ್ ಏನಾದ್ರು ಹಾಕೊಂಡಾಗ ಬೇಕಾಗುತ್ತೆ ಅಂತ ತೊಗೊಂಡೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 70 ರುಪೀಸ್. ಚೆನ್ನಾಗಿದೆ ಕ್ವಾಲಿಟಿ. ಸ್ಟೋರ್ ಅಷ್ಟೇ, ಸೇಮ್ ಮಿನಿಸೋ ಸ್ಟೋರ್ ಹೇಗಿರುತ್ತೆ ಅದೇ ಥರ ಇರುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಹೇರ್ ಬ್ಯಾಂಡ್. ಇದನ್ನು ನಾನು ಆಗಲೇ ಒಂದ್ಸತಿ ವೇರ್ ಮಾಡಿದ್ದೀನಿ. ಇದು ಅಷ್ಟೇ 70 ರುಪೀಸ್. ಇದು ಈ ಥರ ತಗೊಂಡು ವೇರ್ ಮಾಡ್ಬೋದು, ಸ್ಕಾಫ್ ಥರ ಅಷ್ಟೇ. ನೀವು ಆಮೇಲೆ ಇದನ್ನು ಹೀಗೆ ಟ್ವಿಸ್ಟ್ ಮಾಡ್ಕೊಂಬಿಡೋದು. ಇದು ಅಷ್ಟೇ, ಕ್ಯೂಟ್ ಆಗಿದೆ, ಇದರಲ್ಲಿ ತುಂಬ ಕಲರ್ಸ್ ತುಂಬ ವೆರೈಟೀಸ್ ಇತ್ತು. ಅದು ಬಂದು ನೆಕ್ಸ್ಟ್ ಇದು. ಇದು ಅಷ್ಟೇ ಹೇರ್ ಬ್ಯಾಂಡ್. ಇದೇನಾದ್ರು DIY ಮಾಡಿದಾಗ ಇಲ್ಲ ಏನಾದರೂ ನಾನು ಫೇಸ್ ಮಾಸ್ಕ್ ಹಾಕೊಂಡಾಗ ಬೇಕಾಗುತ್ತೆ ಅಂತ ತೊಗೊಂಡೆ. ಇದು ಅಷ್ಟೇ 80 ರುಪೀಸ್. ಓಕೆ, ನೆಕ್ಸ್ಟ್ ಒನ್ ಇದು. ಇದು ಅರೌಂಡ್ 100 ರುಪೀಸ್ ಅನಿಸುತ್ತೆ ಅಷ್ಟೇ. ನನಗೆ ಸ್ವಲ್ಪ ಹೇರ್ ಬ್ಯಾಂಡ್ ಅದೆಲ್ಲ ಅಂದರೆ ತುಂಬ ಇಷ್ಟ, ಹಾಗಾಗಿ ಓಕೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು. ಇದು ಮರ ಮತ್ತು ಅದ್ರ ಜೊತೆ ಈ ಥರ ಬ್ರಷ್ ಕೂಡ ಇದೆ, ಅದೊಂದು ಚಿಕ್ಕದಾಗೆ ತುಂಬ ಚೆನ್ನಾಗಿತ್ತು. ಇದ್ರ ಪ್ರೈಸ್ ಬಂದ್ಬಿಟ್ಟು 150 ರುಪೀಸ್, ಎರಡು ಸಿಗುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು. ಇದ್ರ ಕವರ್ ಇತ್ತು, ನಾನು ನೋಡೋಣ ಅಂದ್ಬಿಟ್ಟು ತೆಗ್ದುಬಿಟ್ಟೆ. ಇದು ಬಂದ್ಬಿಟ್ಟು 60 ರುಪೀಸ್. ಇದೇನಂದರೆ ನಾರು ಅಂತಾರಲ್ವಾ, ಅದು ಎರಡು ಕಡೆ, ಕಡೆ ಸಾಫ್ಟ್ ಈ ಕಡೆ ರಫ ಕೂಡ ಇರುತ್ತೆ ಇದು. ಅಷ್ಟೇ, ಇನ್ನೇನು ಇಲ್ಲ ಅದ್ರಿ. ನೆಕ್ಸ್ಟ್ ನಾನು 2 ಪಿಲೋ ತಗೊಂಡೆ ಅಲ್ಲೇನೆ. ಈ ಪಿಲ್ಲೋ ಕವರ್ಸ್ ಬಂದ್ಬಿಟ್ಟು 100 ರುಪೀಸ್, ಬಟ್ ಒಳಗಡೆ ಇರುತ್ತಲ್ಲ ಪಿಲ್ಲೋ ಅದು ಬಂದ್ಬಿಟ್ಟು 190 ರುಪೀಸ್. ನಿಮಗೆ ಟೋಟಲ್ 290 ರುಪೀಸ್ ಆಗುತ್ತೆ ಇದು ಒಂದಕ್ಕೆ. ನಾನು ಸೇಮ್ ಒಂದೇ ಥರದ್ದು 2 ತೊಗೊಂಡೆ. ಓಕೆ ಗಾಯ್ಸ್, ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇದು ಒಂದು ಚಿಕ್ಕ ಶಾಪಿಂಗ್ ಹಾಲ್, ಮೇಯ್ನ್ಲಿ ಏನಂದರೆ ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು, ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದು.
ಆದ್ರೂ ಒಂದಷ್ಟು ಐಟಮ್ ಇತ್ತಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ, ನಿಮ್ಗೂ ಇಷ್ಟ ಆಗುತ್ತೆ ಅಂತ. ಮಿನಿಸೋಗಿಂತ ತುಂಬಾ ಅಫೋರ್ಡಬಲ್. ಮಿನಿಸೋಲ್ ಎಲ್ಲ ಏನಂದ್ರೆ ಅಲ್ಲಿ 150 rupees ಇಂದ ಮೇಲೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಂದ್ರೆ ನಿಮ್ಗೆ 60, 50, 40 ನಿಮ್ಗೆ ಪ್ರಾಡಕ್ಟ್ ಸಿಗುತ್ತೆ. ಬಟ್ ಸೇಮ್ ಸ್ಟೋರ್ ನೀವು ಒಂದ್ಸತಿ ಹೋಗಿ ನೋಡ್ಬೋದು, ನಿಮ್ಗೂ ಇಷ್ಟ ಆಗುತ್ತೆ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು 500 ತುಂಬ ಹತ್ರ ಇದ್ದೀವಿ, ನಾವು ಬೇಗ 500 ನಮ್ಮ ಫ್ಯಾಮಿಲಿ ರೀಚ್ ಆಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕನೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕೋ ನೋಟಿಫಿಕೇಶನ್ ಸಿಗುತ್ತೆ. ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ನನ್ನ ವಾರ್ಡ್ರೋಬ್, ಆಮೇಲೆ ಡ್ರೆಸ್ಸಿಂಗ್ ಟೇಬಲ್, ಮತ್ತು ನಮ್ಮ ಮನೆ ಹೋಮ್ ಟು, ನಿಮ್ಗೆ ಎಷ್ಟೊಂದು ಐಟಮ್ಸ್ ಎಲ್ಲ ತೋರಿಸ್ಬೇಕು ಅದೆಲ್ಲಾನು ತೋರಿಸ್ತೀನಿ. ಹಾಗಾಗಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್, ಬಾಯ್. ಹಾಯ್ ಫ್ರೆಂಡ್ಸ್, ಮಾತಿ ಗೌಡ ಕನ್ನಡ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕನೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಈ ಬೆಲ್ ಐಕನ್ನ ಒಂದು ಸಾರಿ ಪ್ರೆಸ್ ಮಾಡಿದ್ರೆ ಸಾಕು, ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಇಲ್ಲಿ ಶೇರ್ ಬಟನ್ ಇದೆ, ಶೇರ್ ಮಾಡಿ. ನಿಮ್ಮ ಫೇಸ್ಬುಕ್, ವಾಟ್ಸಪ್, ಮೇಲ್, ಇನ್ಸ್ಟಾಗ್ರಾಮ್ ಎಲ್ಲಿ ಬೇಕಾದ್ರೂ ನೀವು ಶೇರ್ ಮಾಡ್ಬೋದು. ಹಾಗೆ ಲಿಂಕ್ನ ಕೂಡ ಕಾಪಿ ಮಾಡ್ಕೋಬೋದು. ಕಾಪಿ ಮಾಡಿಕೊಂಡು ನಿಮ್ಮ ವಾಟ್ಸಪ್ ಗ್ರೂಪ್ ಎಲ್ಲಿ ಬೇಕಾದ್ರೂ ನನ್ನ ವೀಡಿಯೋನ ನೀವು ಶೇರ್ ಮಾಡ್ಬೋದು. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಒಂದು ಮನೆಗೆ ಇದು ಮರ ಏನಂತಾರೆ ಮರ.